ಓಂ ಶ್ರೀಮುಕ್ತಿ ನಾಗಾಯ ನಮಃ ನಾವು ಈ ವಾಸ್ತು ವಾಸ್ತುಶಾಸ್ತ್ರದ ಬಗ್ಗೆ ಹಲವಾರು ಸಂಚಿಕೆಗಳಿಂದ ಕೆಲವು ವಿಚಾರವನ್ನು ತಿಳ್ಕೊಳ್ತಾ ಬಂದಿದ್ದೀವಿ ಅದರಲ್ಲಿ ಪಂಚಭೂತಗಳಲ್ಲಿ ಒಂದಾದ ಒಂದಾದಂತಹ ಈ ಭೂಮಿಯ ಬಗ್ಗೆ ಕೆಲವು ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈ ಭೂಮಿ ಅಂದ ತಕ್ಷಣ ಇದೊಂದು ಅಯಸ್ಕಾಂತದ ಒಂದು ಉಂಡೆ ಅಂತಲೇ ಹೇಳಬಹುದು ಅಂದರೆ ತನ್ನ ಕಡೆಗೆ ಆಕರ್ಷಿಸಿಕೊಳ್ತಕ್ಕಂಥದ್ದು ಗುರುತ್ವಾಕರ್ಷಣ ಶಕ್ತಿ ಇರ್ತಕ್ಕಂಥದ್ದು ಈ ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣ ಅಂತ ಹೇಳಿ ಉತ್ತರಾರ್ಧ ದಕ್ಷಿಣಾರ್ಧ ಅಂತ ಹೇಳಿ ಎರಡು ಭಾಗವಾಗಿ ನಾವು ವಿಂಗಡಣೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಭೂಮಿ ತನ್ನ ಕಕ್ಷೆಯ ಮೇಲೆ ತಾನು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಿ ಬರೋದಕ್ಕೆ ಒಂದು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ವಿಜ್ಞಾನದಲ್ಲಿ ಓದಿ ಓದಿದ್ದೀವಿ ಈ ಭೂಮಿಯಲ್ಲಿ ಏನೆಲ್ಲ ಇದೆ ಬೇಕಾದಷ್ಟಿದೆ ರೀ ಸಾಗರಗಳು ಬೆಟ್ಟಗಳು ನದಿಗಳು ಕೆರೆಗಳು ಗುಡ್ಡಗಳು ಮತ್ತು ಖನಿಜಗಳು ಅಪಾರ ಸಂಪತ್ತುಗಳು ಬೇಕಾದಷ್ಟು ಮರಳುಗಾಡುಗಳು ಎಲ್ಲವನ್ನು ಕೂಡ ನಾವು ಭೂಮಿಯಲ್ಲಿ ಕಾಣ್ತೀವಿ ಈ ಭೂಮಿಯಲ್ಲಿ ಇವೆಲ್ಲವನ್ನೂ ಕಾಣ್ತೀವಲ್ಲ ಆದರೆ ಯಾವ್ಯಾವ ಜಾಗದಲ್ಲಿ ಮನುಷ್ಯ ತಾನು ಯೋಗ್ಯವಾಗಿರುತ್ತೆ ಸ್ಥಳ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಮರಳು ಗಾರ್ಡನಲ್ಲಿ ಯಾರು ಹೋಗಿ ಮನೆ ಕಟ್ಟೋದಕ್ಕೆ ಇಷ್ಟಪಡ್ತೀವ ಖಂಡಿತ ಇಲ್ಲ ಆದರೆ ಈ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಭೌಗೋಳಿಕವಾಗಿ ತನ್ನದೇ ಆದ ಒಂದು ಕೆಲವು ವೈಶಿಷ್ಟ್ಯವನ್ನು ಭೂಮಿ ಹೊಂದಿರುತ್ತೆ ಆ ಒಂದು ವೈಶಿಷ್ಟ್ಯತೆಯ ಆಧಾರದ ಮೇಲೆ ಅದರದ್ದೇ ಆದ ಆ ಜಾಗಗಳಲ್ಲಿರ್ತಕ್ಕಂತಹ ಪರಿಸರದಲ್ಲಿರ್ತಕ್ಕಂತಹ ಅನೇಕ ಗುಣಗಳು ಅದರ ಬಣ್ಣಗಳು ಅದರದ್ದೇ ಆದಂತಹ ಕೆಲವು ಅನೇಕ ವಿಚಾರಗಳು ಇವೆಲ್ಲವನ್ನು ಆಧರಿಸಿ ಭೂಮಿಯನ್ನು ನಾವು ಯಾವ ಜಾಗದಲ್ಲಿ ಮನುಷ್ಯ ಇರಬೇಕು ಇರಬಾರದು ಹೇಗಿರಬೇಕು ಅಲ್ ಅನ್ನುವ ಒಂದು ಲೆಕ್ಕಾಚಾರವನ್ನು ಮಾಡಿಕೊಳ್ತೀವಿ ನಾವು ಈ ಒಂದು ರೀತಿಯ ಲೆಕ್ಕಾಚಾರವನ್ನು ಮಾಡಿ ಸರಿಯಾದ ಒಂದು ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯವಾಗುತ್ತೆ ಉದಾಹರಣೆಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಫ್ಯಾಕ್ಟ್ರಿ ಕಟ್ಟಬೇಕಾದರೆ ಜಾಗವನ್ನು ಎಲ್ಲಿ ಹುಡುಕ್ತಾರೆ ಹೇಗೆ ಹುಡುಕ್ತಾರೆ ಊರಿನಿಂದ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಇರಬೇಕು ಮತ್ತು ಅದಕ್ಕೆ ಹತ್ತಿರದಲ್ಲಿ ನೀರಿನ ಒಂದು ಸಂಪರ್ಕ ಇರಬೇಕು ಈ ರೀತಿ ಮತ್ತು ಆ ಜಾಗದಲ್ಲಿ ವಾತಾವರಣ ಹೇಗಿದೆ ತುಂಬ ಬಿಸಿಲಿದೆಯಾ ತುಂಬ ನೀ ಯಾವಾಗಲೂ ಮಳೆ ಬರ್ತಾ ಇರುತ್ತಾ ಯಾವ ರೀತಿಯ ಒಂದು ಬರೀ ಮ ಮಂಜುಗಡ್ಡೆಯೇ ಬೀಳತ್ತಾ ಇಲ್ಲಿ ಪರಿಸರ ಹೇಗಿದೆ ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿ ಆಮೇಲೆ ಜಾಗವನ್ನು ಆಯ್ಕೆ ಮಾಡಿಕೊಂಡು ಒಂದು ಯಾವುದಾದ್ರೂ ಒಂದು ಕಾರ್ಖಾನೆಯನ್ನು ನಿರ್ಮಾಣ ಮಾಡೋದಕ್ಕೆ ಅವರು ಜಾಗವನ್ನು ಆರಿಸ್ಕೊಳ್ತಾರೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ವಾಸ ಮಾಡೋದಕ್ಕೆ ಯಾವ ಜಾಗ ಯೋಗ್ಯವಾಗಿದೆ ಸೂಕ್ತವಾಗಿದೆ ತಾನು ಮಾಡುವಂತಹ ಕೆಲಸಕ್ಕೆ ಇದು ಸೂಕ್ತವಾ ಅಲ್ಲವಾ ಇವೆಲ್ಲವನ್ನು ಕೂಡ ಲೆಕ್ಕಾಚಾರದಲ್ಲಿ ನೋಡ್ಕೊಳ್ತೀವಿ ಇದೇ ರೀ ವಾಸ್ತು ವಾಸ್ತು ಅಂದರೆ ಏನು ಎಲ್ಲವೂ ಸರಿಯಾಗಿ ಇರಬೇಕು ಸರಿಯಾದ ಪ್ರಮಾಣದಲ್ಲಿ ಇರಬೇಕು ನಾವು ಮಾಡುವಂತಹ ಕೆಲಸಕ್ಕೆ ಆ ಪರಿಸರ ಹೊಂದಿಕೊಳ್ಳುವಂತೆ ಇರಬೇಕು ಈ ಒಂದು ಲೆಕ್ಕಾಚಾರವೇ ವಾಸ್ತು ಅಂತ ಹೇಳಿ ನಾವು ಕರಿತಕ್ಕಂಥದ್ದು ಹಾಗಾಗಿ ಮನೆಯನ್ನು ಕಟ್ಟೋದೇ ಇರಬಹುದು ಒಂದು ದೇವಾಲಯವನ್ನು ಕಟ್ಟುವುದೇ ಇರಬಹುದು ಅಥವಾ ಒಂದು ಕಾರ್ಖಾನೆಯನ್ನು ನಿರ್ಮಾಣ ಮಾಡೋದೇ ಇರಬಹುದು ಯಾವುದೇ ಒಂದು ವಿಚಾರವಾದರೂ ಕೂಡ ನಾವು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಸವಲತ್ತುಗಳು ಅಲ್ಲಿ ಸಿಕ್ಕತ್ತಾ ಇಲ್ವಾ ಅನ್ನುವಂಥದ್ದನ್ನು ನಾವು ಮೊದಲು ನೋಡಿಕೊಳ್ಳಬೇಕಾಗತ್ತೆ ಕೆಲವು ಕಡೆ ಭೂಮಿಯ ಒಳಗಡೆ ಅನೇಕ ನಿಕ್ಷೇಪವಿರುತ್ತೆ ಯಾವುದೇ ಒಂದು ಸಂಪತ್ತನ್ನು ನೋಡಿಕೊಂಡರೂ ಕೂಡ ಇವಾಗ ಒಂದು ಚಿನ್ನ ಇರಬಹುದು ಒಂದು ನಮಗೆ ಬೇಕಾಗ ದಿನನಿತ್ಯ ಬೇಕಾಗುವಂತಹ ಒಂದು ಈ ಆಯಿಲ್ ಅಂದರೆ ಪೆಟ್ರೋಲು ಡೀಸಲು ಈ ಥರದ್ದು ಇವೆಲ್ಲವೂ ಕೂಡ ನಮಗೆ ಭೂಗರ್ಭದಲ್ಲಿ ಸಿಕ್ಕುವಂಥದ್ದು ಇದೆಲ್ಲವನ್ನು ಕೂಡ ನಾವು ಯಾವ ಜಾಗದಿಂದ ನಾವು ತೆಗಿಬೇಕು ಅದಕ್ಕೆ ಯಾವ ರೀತಿಯ ಒಂದು ಯಾವುದೋ ಒಂದು ಕಟ್ಟಳೆಗಳಿರುತ್ತೆ ಪ್ರತಿಯೊಂದು ಕೆಲಸಕ್ಕೂ ಒಂದು ಇದರದ್ದೇ ಆದ ಒಂದು ನಿಯಮಗಳಿರುತ್ತೆ ಅದನ್ನು ಅನುಸರಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಮನೆಯನ್ನು ಕಟ್ಟಬೇಕಾದರೂ ಕೂಡ ನಿವೇಶನದ ಒಂದು ಆಯ್ಕೆ ಇದೆಯಲ್ಲ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಯಾವುದಾದ್ರೂ ನಗರ ನಿರ್ಮಾಣ ಮಾಡಬೇಕಾಗಲಿ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಬೇಕಾಗಲಿ ಅದಕ್ಕೆ ಬೇಕಾಗುವಂತಹ ಅನುಕೂಲತೆಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಓಡಾಡಿದರೆ ಅನುಕೂಲ ಅದನ್ನೆಲ್ಲ ನೋಡಿಕೊಂಡು ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡೋದು ರಸ್ತೆಯನ್ನು ನಿರ್ಮಾಣ ಮಾಡೋದು ಮಾಡಿದ್ದೇ ಆದರೆ ಆ ಜಾಗದಲ್ಲಿ ಯಾವುದೇ ರೀತಿಯ ಅವಘಡಗಳು ಕೂಡ ಸಂಭವಿಸೋದಿಲ್ಲ ಮನೆಯ ಒಂದು ನಿವೇಶನವನ್ನು ಆಯ್ಕೆ ಮಾಡ್ಕೊಳ್ತೀವಿ ಅದು ಸ್ವಲ್ಪ ಎತ್ತರದಲ್ಲಿರುತ್ತೆ ಸುತ್ತಲೂ ತಗ್ಗಾಗಿರುತ್ತೆ ಆ ರೀತಿಯ ಜಾಗದಲ್ಲಿ ಇರ್ತಕ್ಕಂತಹ ಮನೆಯಲ್ಲೇ ಹೋಗಿ ಬೇಕಾದರೆ ವಿಚಾರ ಮಾಡಿ ಆ ಮನೆಯಲ್ಲಿ ಯಾವಾಗಲೂ ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯ ಕಾಡ್ತಾನೆ ಇರುತ್ತೆ ಒಬ್ಬರು ಹಾಸಿಗೆಯ ಮೇಲೆ ಮಲಗಿಯೇ ಇರ್ತಾರೆ ಇನ್ನು ಕೆಲವು ಜಾಗದಲ್ಲಿ ಸುತ್ತಲೂ ಜಾಗ ಎತ್ತರವಾಗಿರುತ್ತೆ ಮಧ್ಯದಲ್ಲಿ ತಗ್ಗಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ ಅಲ್ಲಿ ಹೋಗಿ ವಿಚಾರ ಮಾಡಿ ಮಾಡಿ ನೋಡಿ ಅವರು ಜೀವನದಲ್ಲಿ ನೆಮ್ಮದಿಯನ್ನೇ ಕಾಣೋದಿಲ್ಲ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಾದಂತಹ ಪರಿಸರ ಇರುತ್ತೆ ಹಾಗಾಗಿಯೇ ನಾನು ಹೇಳಿದ್ದು ಯಾವಾಗಲೂ ಕೂಡ ಯಾವುದೇ ಮನೆಗೆ ಒಳಗಡೆಗೆ ಹೋಗಬೇಕಾಗಿಲ್ಲ ಬಾಗಿಲಲ್ಲಿ ನಿಂತಾಗಲೇ ಈ ಮನೆಯ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಡ್ಬೋದು ಆ ಪರಿಸರ ಮತ್ತು ಅವರು ಕಟ್ಟಿರ್ತಕ್ಕಂತಹ ಜಾಗದಲ್ಲಿರ್ತಕ್ಕಂತಹ ಮಣ್ಣು ಗಿಡ ಮರ ಏನಿದೆ ಅದೆಲ್ಲವನ್ನೂ ನೋಡಿದಾಗ ಗೊತ್ತಾಗೋಗುತ್ತೆ ಈ ಮನೆ ಜನರ ಜೀವನ ಹೇಗಿದೆ ಅನ್ನುವಂಥದ್ದು ಅಷ್ಟು ಶಕ್ತಿ ಈ ಭೂಮಿಗಿದೆ ಮತ್ತು ಮಣ್ಣಿನ ಬಣ್ಣ ಕೆಲವು ಕಡೆ ಸ್ವಲ್ಪ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಣ್ಣದ ಮಣ್ಣು ಇರುತ್ತೆ ಕೆಲವು ಕಡೆ ಕಪ್ಪು ಬಣ್ಣದ ಮಣ್ಣು ಇರುತ್ತೆ ಅಂತಹ ಭೂಮಿಯ ಹತ್ತಿರದಲ್ಲಿ ವಾಸ ಮಾಡುವಂತಹ ಜನರ ಜೀವನ ಬಹಳ ಸುಖಮಯವಾಗಿರುತ್ತೆ ಸಂತೋಷದಾಯಕವಾಗಿರುತ್ತೆ ಇನ್ನು ಕೆಲವು ಕಡೆ ಕೆಂಪು ಬಣ್ಣದ ಮಣ್ಣಿರುತ್ತೆ ಅದು ಮಣ್ಣು ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿಯೇ ಇರುತ್ತೆ ಆದರೆ ಆ ಜಾಗದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಜೀವನ ಅಷ್ಟೊಂದು ಸುಖಮಯವಾಗಿರೋದಿಲ್ಲ ಪ್ರತಿನಿತ್ಯದಲ್ಲಿ ಅವರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಇನ್ನು ಕೆಲವು ಕಡೆ ಹೋದಾಗ ಮಣ್ಣು ಮರಳಿನಿಂದ ಮಿಶ್ರಿತವಾಗಿರುತ್ತೆ ಅಂತಹ ಜಾಗದಲ್ಲಿ ಇರತಕ್ಕಂತಹವ್ರ ಮನೆಯಲ್ಲಿ ಜೀವನ ಏಳಿಗೆಯೇ ಆಗೋದಿಲ್ಲ ಇನ್ನು ಕೆಲವು ಕಡೆ ಈ ಕಲ್ಲಿನ ಸಣ್ಣ ಸಣ್ಣ ಪುಡಿಗಳು ಮಿಶ್ರಿತವಾಗಿರ್ತಕ್ಕಂತಹ ಭೂಮಿಯಾಗಿರುತ್ತೆ ಅಲ್ಲಿ ಹೋಗಿ ನೋಡಿಬೇಕಾದರೆ ವಿಚಾರ ಮಾಡಿ ಅವರು ಕೂಡ ಜೀವನದಲ್ಲಿ ಒಳ್ಳೆಯ ಒಂದು ದಿನವನ್ನು ಕಾಣೋದಕ್ಕೆ ಬಹಳಷ್ಟು ಅವರು ಪ್ರಯತ್ನವನ್ನು ಇರ್ತಾರೆ ಹೀಗೆ ಮಣ್ಣಿರಬಹುದು ಜಾಗ ಇರಬಹುದು ಅವರ ಮನೆಯ ಸುತ್ತಮುತ್ತ ಸುಮ್ಮನೆ ಯಾವುದೋ ಗಿಡಗಳು ಬೆಳ್ಕೊಂಡಿರುತ್ತಪ್ಪ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇರುತ್ತೆ ಅಂದ್ಕೊಳ್ಳೋಣ ಅಲ್ಲಿ ಏನೇನು ಗಿಡ ಬೆಳೆದಿದೆ ಅಂತ ನೋಡಿ ಅಷ್ಟೊಳ್ಳೆ ಈ ಮನೆಯವ್ರ ಜೀವನ ಹೀಗೇ ಇದೆ ಅಂತ ಹೇಳಿಬಿಡ್ಬಹುದು ಅಂದರೆ ಮಣ್ಣಿನ ಗುಣಕ್ಕೆ ಅಷ್ಟೊಂದು ಶಕ್ತಿ ಇರತಕ್ಕಂಥದ್ದು ಯಾವುದೇ ಒಂದು ಜಾಗವನ್ನು ಆಯ್ಕೆ ಮಾಡಬೇಕಾದ್ರೆ ಸಮತಟ್ಟಾದ ಜಾಗವಾಗಿರಬೇಕು ಆ ಜಾಗದಲ್ಲಿ ಯಾವ ರೀತಿಯ ಒಂದು ಶಕ್ತಿ ಇದೆ ಶಕ್ತಿ ಸಂಚಲನ ಈ ಜಾಗದಲ್ಲಿ ಹೇಗಿದೆ ಇದರಲ್ಲಿ ನಕಾರಾತ್ಮಕವಾದ ಶಕ್ತಿ ತುಂಬಿದೆಯಾ ಸಕಾರಾತ್ಮಕವಾದ ಶಕ್ತಿ ತುಂಬಿದೆಯಾ ಇದೆಲ್ಲವನ್ನು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ ಅದರಲ್ಲೂ ಕೂಡ ಈ ಆಸ್ಪತ್ರೆಗಳನ್ನು ನಿವಾರಣೆ ನಾವೇನಾದರೂ ನಿರ್ಮಾಣ ಮಾಡಬೇಕು ಅಥವಾ ಯಾವುದಾದರೂ ಶಾಲೆಗಳನ್ನು ಅಥವಾ ಯಾವುದೋ ಒಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು ಈ ರೀತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಂದರೆ ಹೆಚ್ಚಿನ ಜನರಿಗೆ ಅನುಕೂಲ ಆಗುವಂತಹ ಅಂದರೆ ಉಪಯೋಗವಾಗುವಂತಹ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವಾಗ ಆ ಜಾಗದ ಗುಣ ತುಂಬ ಮುಖ್ಯವಾಗುತ್ತೆ ಈ ಗುಣಧರ್ಮಗಳನ್ನು ಸರಿಯಾಗಿ ಅವಲೋಕನ ಮಾಡುವಂತಹ ವಿದ್ಯೆಯೇ ಈ ವಾಸ್ತುಶಾಸ್ತ್ರ ಹಾಗಾಗಿ ಕೇವಲ ನಾವು ಯಾವುದೋ ಒಂದೆರಡು ಅಂಶವನ್ನು ಮನಸ್ಸಿಗೆ ತೆಗೆದುಕೊಂಡರೆ ಸಾಕಾಗಲ್ಲ ಭೂಮಿಯ ಆಯ್ಕೆ ಇದೆಯಲ್ಲ ಇದು ಅತ್ಯಂತ ಪ್ರಮುಖ ಪಾತ್ರ ವಾಸ್ತುಶಾಸ್ತ್ರದಲ್ಲಿ ಹಾಗಾಗಿ ಭೂಮಿಯ ಬಣ್ಣ ಗುಣ ಧರ್ಮ ಆ ಜಾಗದ ಚೈತನ್ಯ ಶಕ್ತಿ ಮತ್ತು ಸುತ್ತಮುತ್ತಲಿರತಕ್ಕಂತಹ ಪರಿಸರ ಇವೆಲ್ಲವನ್ನು ಕೂಡ ಅವಲೋಕನ ಮಾಡಿದಾಗ ಮಾತ್ರ ಈ ಜಾಗ ವಾಸಕ್ಕೆ ಯೋಗ್ಯವ ಅಲ್ಲವ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಹಾಗಾಗಿ ಭೂಮಿಯ ಆಯ್ಕೆ ಬಹಳ ಮುಖ್ಯವಾಗುತ್ತೆ ಮುಂದಿನ ದಿನದಲ್ಲಿ ಮತ್ತು ಆಕಾಶ ಇದೆಲ್ಲವೂ ಕೂಡ ಮತ್ತು ತೇಜಸ್ಸು ಅಂದರೆ ಸೂರ್ಯನ ಒಂದು ಶಕ್ತಿ ಇದರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ ನಂತರ ದಿನದ ದಿನಗಳಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಯಾವ ಯಾವ ರೀತಿಯ ಜಾಗ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅನ್ನುವುದನ್ನು ಕೂಡ ವಿವರವಾಗಿ ತಿಳ್ಕೊಳ್ಳೋಣ ಮತ್ತು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೆ ಸಮಸ್ತ ಸನ್ಮಂಗಳ ಅನುಭವಂತು ಎಲ್ಲರಿಗೂ ಶುಭವಾಗಲಿ ನಮಸ್ತೆ ಡಾಕ್ಟರ್ ಗೌರಿಯಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ ಮೊದಲೇ ನೋಡಬಹುದು ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ